ಜಮ್ಮು ಕಾಶ್ಮೀರ ವಿಧಾನಸಭೆಯ ಮೂರನೇ ಹಾಗೂ ಅಂತಿಮ ಹಂತದ ಚುನಾವಣೆಯ ಮತದಾನ ಇಂದು ನಡೆಯಿತು ಕೇಂದ್ರಾಡಳಿತ ಪ್ರದೇಶದ ಏಳು ಜಿಲ್ಲೆಗಳಲ್ಲಿನ ನಲವತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಜರುಗಿತು ಸಂಜೆ ಐದು ಗಂಟೆಯ ವೇಳೆಗೆ ಶೇಕಡ ಅರವತ್ತೈದು ಮತದಾನವಾಗಿದೆ ಉಧಂಪುರದಲ್ಲಿ ಅತ್ಯಧಿಕ ಶೇಕಡ ಎಪ್ಪತ್ತೆರಡು ಒಂದರಷ್ಟು ಕಠುವಾದಲ್ಲಿ ಶೇಕಡ ಮೂರರಷ್ಟು ಮತ ಚಲಾವಣೆಯಾಗಿದೆ ನಲವತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ನಾಲ್ಕು ಜಮ್ಮು ವಲಯದಲ್ಲಿ ಹಾಗೂ ಹದಿನಾರು ಕಾಶ್ಮೀರ ವಲಯದಲ್ಲಿವೆ ಮೂವತ್ತೊಂಬತ್ತು ಲಕ್ಷ ಮತದಾರರು ನಾನೂರ ಹದಿನೈದು ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸಲಿದ್ದಾರೆ ಇದೇ ಎಂಟರಂದು ಮತ ಎಣಿಕೆ ನಡೆಯಲಿದ್ದು ಅಂದೇ ಫಲಿತಾಂಶ ಹೊರಬೀಳುವ ನಿರೀಕ್ಷೆ ಇದೆ